नमस्कार वेरी गुड मॉर्निंग नानु हरीश नागराजु करोना भीति दिन दिन के हेच्चागता इदे बरी बेंगळूरिनल्ले 3,500 इडी देशदल्लि प्रति दिनक्कोंदु लक्ष अन्नो मट्टिगे ईग बंदाग ಈ ಭೀತಿ ಮತ್ತೆ ಶುರುವಾಗ್ತಾ ಇದೆ ಹೆಚ್ಚಾಗೋ ಲಕ್ಷಣ ಕಾಣಿಸ್ತಾ ಇದೆ ಬಿಕಾಸ್ ಈ ಕೊರೋನಾ ಭೀತಿ ಜೊತೆ ಪಾಠ ಶುರುವಾಗ್ತಿದೆ ಅಂತ ಕೇಳಿ ಮಕ್ಕಳಿಗಿಲ್ವಾ ಹಾಗಿದ್ರೆ ಕೊರೋನಾ ರಿಸ್ಕ್ ಶಾಲೆ ಓಪನ್ ಆಗಬೇಕಾ ಬೇಡವಾ ಜನಪ್ರತಿನಿಧಿಗಳ ಸಲಹೆ ಆದರೂ ಏನು ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಪಾಠ ಬೇಕಾ करोना कंट्रोल सिक्ता हिड़तक्कंतू सिगो चांस इल्ल क्षण कानिस्ता इल्ल आदरे ई नडुवे हलवारु बेळवणिगेगळु इदीग बर्तिरुवंत ब्रेकिंग न्यूस नोडि सोंकु सावीन संख्ये दिनदिंद दिनक्के हेच्चागता इदे ई संदर्भदल्लि शालेगळ ओपन गे सिद्धते नडेयुत्तिरुव बग्गे माहिति सिक्ता इदे इदीग बर्तिरुव मोदल ब्रेकिंग न्यूस ಶಾಲೆಗಳ ಓಪನ್ಗೆ ಈಗಾಗಲೇ ಮಾರ್ಗಸೂಚಿಯನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾರ್ಗಸೂಚಿ ಸಿದ್ಧತೆ ಭಾರಿ ಆತಂಕಕ್ಕೆ ಇದು ಕಾರಣ ಆಗಿದೆ ಸರ್ಕಾರದ ಈ ನಡೆ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಮಕ್ಕಳಿಗೆ ಒಂದು ನ್ಯಾಯ ಮೊನ್ನೆ ಅಧಿವೇಶನ ಒಂದು ತಿಂಗಳ ಮಟ್ಟಿಗೆ ಅದು ಪ್ಲಾನ್ ಆಗಿದ್ದದ್ದು ಆದರೆ ಕೊರೋನಾ ಸಂದರ್ಭದಲ್ಲಿ ಅಧಿವೇಶನವನ್ನು ಒಂದು ವಾರಕ್ಕೆ ಮೊಟಕುಗೊಳಿಸಲಾಗಿತ್ತು ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು ಮಕ್ಕಳನ್ನು ಶಾಲೆಗೆ ಕಳಿಸಿದ್ರೆ ಆತಂಕ ಹಾಗಾದರೆ ಇಲ್ವಾ ಮಕ್ಕಳಿಗೆ ಕರೋನಾ ಭಯ ಇರೋದಿಲ್ವಾ ಅಲ್ಲಿ ಅಧಿವೇಶನ ನಡೆಯಬೇಕಾದ್ರೆ ದೂರ ದೂರ ಕೂತ್ಕೊತಿದ್ದಾರೆ ಮಧ್ಯಮಧ್ಯ ಶೀಟ್ ಹಾಕಿದ್ದಾರೆ ಯಾರ್ಯಾರಿಗೂ ಅಲ್ಲಿ ಸೆಂಟ್ರಲ್ ಆದರೂ ಅಷ್ಟೇ ಸ್ಟೇಟ್ ಅಲ್ಲಾದರೂ ಅಷ್ಟೇ ಆದರೆ ಶಾಲೆಗಳಲ್ಲಿ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳೋದಕ್ಕೆ ಅಷ್ಟಮಟ್ಟಿಗೆ ಸಾಧ್ಯನ ಮಕ್ಕಳು ಕರೋನಾ ವಾಹಕರಾಗುವ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹಬ್ಬಿಸುವಂತಹ ಆ ವಾಹಕರಾಗಿ ಬಿಡ್ತಾರೆ ಅನ್ನೋ ಅಪಾಯ ಇದೆಯಲ್ಲ ಈ ಎಲ್ಲ ಬೆಳವಣಿಗೆಗಳನ್ನು ಮಗದೊಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಶಾಲಾ ಕಾಲೇಜು ಸದ್ಯಕ್ಕಂತೂ ಶುರುವಾಗಲ್ಲ ಅಂದ್ರೆ ಪ್ರಾರಂಭ ಇಲ್ಲ ಶಾಸಕರ ಸಂಸದರ ಅಭಿಪ್ರಾಯ ಪಡೆಯಲಾಗುತ್ತೆ ಫೇಸ್‌ಬುಕ್ ನಲ್ಲಿ ಶಿಕ್ಷಣ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಫೇಸ್‌ಬುಕ್ ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಹೇಳಿಕೆ ಇದು ಶಾಲಾ ಕಾಲೇಜು ಸದ್ಯಕ್ಕೆ ಶುರುವಾಗಲ್ಲ ಶಾಸಕರ ಸಂಸದರ ಅಭಿಪ್ರಾಯವನ್ನು ಪಡೆಯಲಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾನ್ಯ ಸಚಿವರಾದಂತ ಸುರೇಶ್ ಕುಮಾರ್ ಅವರು ಶಿಕ್ಷಣ ತಜ್ಞರು ಶಿಕ್ಷಣ ಸಂಘಟನೆಗಳ ಜೊತೆ ಸಂವಾದವನ್ನ ನಡೆಸುತ್ತೀನಿ ನಾನು ಶಾಲಾ ಕಾಲೇಜು ಪ್ರಾರಂಭದ ದಿನಾಂಕದ ಬಗ್ಗೆ ಯಾವುದೇ ನಿರ್ಧಾರ ಮಾಡಿಲ್ಲ ಫೇಸ್‌ಬುಕ್ ನಲ್ಲಿ ಶಿಕ್ಷಣ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ಇದರ ಬಗ್ಗೆ ಎಲ್ಲಾ ಕಡೆ ಕೂಡ ಚರ್ಚೆ ಆಗ್ತಿತ್ತು ಹಾಗಾಗಿ ಫೇಸ್‌ಬುಕ್ ನಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಶಾಲೆ ತೆರೆದರೆ ಓಪನ್ ಆದರೆ ಎದುರಾಗುವಂತ ಆತಂಕದ ಬಗ್ಗೆ ನ್ಯೂಸ್ 18 ಬೆಳಂಬೆಳಗ್ಗೆಯಿಂದ ಇವತ್ತು ಇಡೀ ಕ್ಷಣ ಕ್ಷಣ ಪ್ರತಿ ಗಂಟೆ ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ ಇದೀಗ ಮಾನ್ಯ ಶಿಕ್ಷಣ ಸಚಿವರು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಫೇಸ್‌ಬುಕ್ ನಲ್ಲಿ ಈ ಕ್ಷಣ ಯಾವುದೇ ಆ ಪ್ರಸ್ತಾಪ ಆಲೋಚನೆ ಸರ್ಕಾರಕ್ಕಿಲ್ಲ ಆದರೆ ಇದರ ಬಗ್ಗೆ ಎಲ್ಲ ಸಂಸದರ ಜೊತೆ ಶಿಕ್ಷಣ ತಜ್ಞರ ಜೊತೆ ಅಥವಾ ಅದರ ಬಗ್ಗೆ ಎಕ್ಸ್‌ಪರ್ಟ್ಗಳ ಜೊತೆ ಶಾಸಕರ ಜೊತೆ ಮಾತಾಡ್ತೀನಿ ನಾನು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀನಿ ನಾನು ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ಈ ಸಂವಾದ ಸಂಘಟನೆಗಳ ಜೊತೆ ಮಾತು ಅದಕ್ಕೆ ಪರ ವಿರೋಧಗಳು ಪ್ರೋಸ್ ಅಂಡ್ ಕಾನ್ಸ್ಗಳು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೋತೀನಿ ಶಾಲಾ ಕಾಲೇಜು ಆರಂಭದ ಬಗ್ಗೆ ಈ ಕ್ಷಣ ಯಾವುದೇ ನಿರ್ಧಾರ ಇಲ್ಲ ನೀವು ನೋಡ್ತಿರುವಂತಹ ಎಡಭಾಗದ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಸುರೇಶ್ ಕುಮಾರ್ ಅವರು ಶಾಲಾ ಕಾಲೇಜು ಕುರಿತು ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಸದ್ಯ ಶಾಲಾ ಕಾಲೇಜುಗಳಲ್ಲಿ ಪ್ರಾರಂಭ ಮಾಡುವುದರ ಬಗ್ಗೆ ಯಾವುದೇ ರೀತಿಯ ಆಲೋಚನೆ ಸರ್ಕಾರದ ಮುಂದಿಲ್ಲ ಅನ್ನೋದನ್ನು ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಕುರಿತು ಶಾಸಕರ ಮತ್ತು ಸಂಸದರ ಹಾಗೂ ಇತರ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ನಾನು ಆಹ್ವಾನಿಸ್ತಾ ಇದ್ದೀನಿ ಇದರ ಜೊತೆಗೆ ಶಿಕ್ಷಕ ಸಂಘಟನೆಗಳೊಂದಿಗೆ ಹಾಗೂ ಶಿಕ್ಷಣ ತಜ್ಞರೊಂದಿಗೆ ಸಂವಾದವನ್ನು ನಡೆಸ್ತೀನಿ ನಾನೀಗ ಸದ್ಯಕ್ಕೆ ಬೀದರ್ ಜಿಲ್ಲೆಯ ಪ್ರವಾಸದಲ್ಲಿದ್ದೀನಿ ಬೆಂಗಳೂರಿಗೆ ಬಂದ ಮೇಲೆ ಈ ಕುರಿತು ಇನ್ನಷ್ಟು ವಿವರವಾಗಿ ವಾಸ್ತವಾಂಶವನ್ನು ತಿಳಿಸುತ್ತೇನೆ ಅಂದರೆ ಏನು ನಡೀತಿದೆ ಅದರ ಬಗ್ಗೆ ನಾನು ತಿಳಿಸ್ತೀನಿ ಮತ್ತೊಮ್ಮೆ ಸ್ಪಷ್ಟೀಕರಣ ನೀಡುವುದೆಂದರೆ ನಮ್ಮ ರಾಜ್ಯದ ಶಾಲಾ ಕಾಲೇಜು ಪ್ರಾರಂಭ ಮಾಡುವ ದಿನಾಂಕದ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಐ ರಿಪೀಟ್ ಇದನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ನಿಮ್ಮ ನ್ಯೂಸ್ 18 ಕನ್ನಡ ಇದ್ರ ಬಗ್ಗೆ ಮಾಹಿತಿ ಮತ್ತು ಜನಪ್ರತಿನಿಧಿಗಳು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ತಜ್ಞರು ಏನೇನು ಹೇಳಿದ್ದಾರೆ ಎಲ್ಲವನ್ನು ಕೂಡ ಪ್ರಸಾರ ಮಾಡಿದ್ವಿ ಇದೀಗ ಫೇಸ್‌ಬುಕ್ನಲ್ಲಿ ಶಿಕ್ಷಣ ಸಚಿವರು ಬೀದರ್ ಪ್ರವಾಸದಲ್ಲಿದ್ದಾರೆ ಅಲ್ಲಿಂದಲೇ ಫೇಸ್‌ಬುಕ್ನಲ್ಲಿ ಈ ಮಾಹಿತಿ ಕೊಟ್ಟಿದ್ದಾರೆ
ನಮ್ಮ ಜೊತೆ ಇದೀಗ ನೇರ ಸಂಪರ್ಕದಲ್ಲಿ ಶ್ರೀ ಶಶಿಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು ಖಾಸಗಿ ಶಾಲೆಗಳ ಒಕ್ಕೂಟ ಶಶಿಕುಮಾರ್ ಅವರು ಲೈವ್ ಜಾಯಿನ್ ಆಗಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ನಮಸ್ಕಾರ ಶಶಿಕುಮಾರ್ ಅವರೇ ಆಫ್ ಕೋರ್ಸ್ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಪೇರೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಂದರ್ಭದಲ್ಲಿ ಏನೇ ನಡೆದರೂ ಕೂಡ ನೀವು ರಿಯಾಕ್ಟ್ ಮಾಡ್ತೀರಾ ಇವತ್ತು ಕೂಡ ವೆಲ್ಕಮ್ ಬ್ಯಾಕ್ ನಮ್ಮ ಜೊತೆ ಜಾಯಿನ್ ಆಗಿದ್ದೀರಾ ತುಂಬ ದಿನ ಆದ್ಮೇಲೆ ನಾನು ನಿಮ್ಮ ಜೊತೆ ಮಾತಾಡೋ ಅವಕಾಶ ಸಿಕ್ಕಿದೆ ಆದರೆ ಪ್ರಶ್ನೆಗಳಂತೂ 1 2 3 4 ನನಗಾತ್ ಮಾತ್ರ ಅಲ್ಲ ಪೇರೆಂಟ್ಸ್ಗಳಿಗಿದೆ ಮಕ್ಕಳಿಗಿದೆ ಶಿಕ್ಷಕರಿಗೂ ಇದೆ ಸಂಘ ಸಂಸ್ಥೆಗಳಿಗೂ ಇದೆ ನಿಮಗೂ ಇರುತ್ತೆ ಪ್ಲೀಸ್ ಗೋ ಅಹೆಡ್ ಖಂಡಿತ ಹರೀಶ್ ಅವರೇ ನೀವೇನು ಇವತ್ತು ಈ ವಿಷಯವನ್ನ ತೆಗೆದುಕೊಂಡಿದ್ದೀರಾ ಇದನ್ನ ನಾನು ಹತ್ತತ್ರ 2 ತಿಂಗಳಿಂದ ಈ ದ್ವಂದ್ವ ನಿಲುವನ್ನ ಶಿಕ್ಷಣ ಮಂತ್ರಿಗಳ ದ್ವಂದ್ವ ಹೇಳಿಕೆಗಳನ್ನ ಖಂಡಿಸಿ ನಾವು ಈಗಾಗಲೇ ದೂರುಗಳನ್ನು ಕೂಡ ಕೊಟ್ಟಿದ್ದೇವೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳಿಗೆ ಇಲ್ಲಿ ನೀವು ಶಾಸಕರು ಮಿನಿಸ್ಟರ್ಗಳಿಗೆ ಭಯ ಇರತಕ್ಕಂಥದ್ದು ಇವತ್ತು ವಿದ್ಯಾಗಮ ಹೆಸರಲ್ಲಿ ರಾಜ್ಯದ ಉದ್ದಗಲಕ್ಕೂ ಸಾವಿರಾರು ಶಾಲೆಗಳು ನಡೀತಾ ಇದ್ದಾವಲ್ಲ ಅಲ್ಲಿರೋರು ಮಕ್ಕಳಲ್ವಾ ಅಲ್ಲಿರೋ ಟೀಚರ್ಸ್ ಮನುಷ್ಯರಲ್ವಾ ಅವರಿಗೆ ಕೋವಿಡ್ ಬಂದಿಲ್ವಾ ಬಂದು ಸತ್ತೋಗಿಲ್ವಾ ಇದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಮಾಧ್ಯಮಗಳು ಕೂಡ ನಾವು ನೂರಾರು ಚಿತ್ರ ಕಳಿಸಿದ್ದೇವೆ ಫುಟೇಜ್ ಕಳಿಸಿದ್ದೇವೆ ಇವತ್ತು ನೀವು ಕೇಳಿ ಈ ಮಾಧ್ಯಮದ ಮುಖಾಂತರ ಮಾನ್ಯ ಶಿಕ್ಷಣ ಮಂತ್ರಿಗಳೇ ನೀವೆಲ್ಲೋ ಕೂತ್ಕೊಂಡು ಟ್ವಿಟ್ಟರ್ ಅಲ್ಲಿ ಹೇಳಿಕೆ ಕೊಡೋದಲ್ಲ ಫಸ್ಟ್ ನಿಮ್ಮ ವಿದ್ಯಾಗಮ ಕಾರ್ಯ ಯೋಜನೆಯನ್ನ ತಕ್ಷಣ ನಿಲ್ಲಿಸಿ ಇವತ್ತು ದೂರದರ್ಶನ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಶಾಲೆ ಪಾಠವನ್ನು ಮಾಡ್ತಾ ಇದ್ದೀರಾ ನಾವು ಅದನ್ನ ಸ್ವಾಗತ ಮಾಡ್ತೇವೆ ಆದ್ರೆ ತರಗತಿ ಒಳಗೆ ನಿಮ್ಮ ಶಿಕ್ಷಕರು ಪಾಠಗಳನ್ನ ಮಾಡಿ ಹರಡೋದಿಕ್ಕೆ ಒಂದು ಕಾರಣಭೂತರಾಗ್ತಾ ಇದ್ದಾರಲ್ಲ ಇದಕ್ಕೆ ನಿಮ್ಮ ಉತ್ತರ ಏನು ಇದು ನೀವು ಉತ್ತರ ಕೊಡಬೇಕು ಎರಡನೇ ಅಂಶ ಖಾಸಗಿ ಶಾಲೆಗಳಿಗೆ ಕೊನೆಯ ತನಕ ಒಂದು ಎಲ್ಲೋ ಒಂದು ಕಡೆ ಏನು ನಿರ್ಧಾರಗಳು ತೆಗೆದುಕೊಳ್ಳದೆ ಇರೋ ರೀತಿಯಲ್ಲಿ ಕೊನೆ ಗಂಟೆಗಳಲ್ಲಿ ನೀವು ನಿರ್ಧಾರ ತೆಗೆದುಕೊಂತೀರಲ್ಲ ಇದು ನಿಮ್ಮ ಅಧಿಕಾರಿಗಳು ನಿಲ್ಲಿಸ್ಬೇಕು ಧೋರಣೆ ನಿಲ್ಲಿಸ್ಬೇಕು ಮಲ್ತಾಯಿ ಧೋರಣೆ ಅಂತಾನೆ ನಾವು ಬ್ಲೇಮ್ ಮಾಡ್ತೀವಿ ಯಾಕೆ ಅಂದ್ರೆ ನೀವು ಎಲ್ಲಾರ್ದು ಕೇಳ್ತೀರಾ ಸ್ವಾಮಿ ಸ್ಟೇಕ್ ಹೋಲ್ಡರ್ಸ್ ನಾವು ಸಾವಿರಾರು ಶಾಲೆಗಳು ನಡೆಸ್ತಾ ಇರೋ ನಾವು ನಮ್ಮನ್ನ ಕರೆದು ಕೇಳಿ ಏನಿದೆ ಸ್ಥಿತಿಗತಿ ರಾಜ್ಯದ ಉದ್ದಗಲಕ್ಕೂ ಅನೇಕ ರೀತಿಯ ಅನೇಕ ಈಗಾಗ್ಲೇ ಅವರ ಫೇಸ್ಬುಕ್ ನ ಮಾಹಿತಿಯನ್ನು ಓದ್ತಾ ಇದ್ದೆ ಈ ಕ್ಷಣ ಬೀದರ್ನಲ್ಲಿ ಇದ್ದಾರಂತೆ ಪ್ರವಾಸದಲ್ಲಿ ಹಾಗಾಗಿ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ನೀವು ಕೂಡ ಓದಿರ್ತೀರಾ ಸುರೇಶ್ ಕುಮಾರ್ ಅವರ ಮಾಹಿತಿಯನ್ನು ನಾನು ಎಲ್ಲ ಶಿಕ್ಷಣ ಸಂಸ್ಥೆಗಳ ಜೊತೆ ಮಾತಾಡ್ತೀನಿ ಶಿಕ್ಷಕರ ಜೊತೆ ಮಾತಾಡ್ತೀನಿ ಅವ್ರ ಕನಸನಿಲ್ಲ ಮುಂದಕ್ಕೆ ಹೋಗಲ್ಲ ಅಂತಿದ್ದಾರೆ ಅವರು ಹರೀಶ್ ಅವರೇ ಈ ವಿಷಯವಾಗಿ ಒಂದು ಟಿಪ್ಪಣಿ ಹೊರಡುತ್ತೆ 2 ದಿನದ ಮುಂಚೆ ಪನಿ ಕುಮಾರ್ ಇವರ ಆಪ್ತರು ಕಳಿಸ್ತಾರೆ ಅದರಲ್ಲಿ ನೀವು ತೋರಿಸಿ ಶಿಕ್ಷಣ ಸಂಸ್ಥೆಗಳ ಸಂಘಟನೆ ಎಲ್ಲಿ ಕರೆದಿದ್ದಾರೆ ಇವರು ಶಿಕ್ಷಕರನ್ನ ಕರೆದಿದ್ದಾರೆ ಯಾರೋ ತಜ್ಞರು ಕರೀತಾರೆ ತಜ್ಞರು ಶಾಲೆ ನಡೆಸಾರಾ ಅವ್ರಿಗೇನ್ರಿ ಗೊತ್ತು ಉದ್ದಗಲದ ಸಮಸ್ಯೆ ನಾವು ಇವತ್ತು 10,000 ರೂಪಾಯಿ ಖರ್ಚು ಮಾಡಿ ಹೋದ 21ಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಹಿಂದಿನ ದಿನ ಒಂದು ಹೇಳಕ್ಕೆ ಅದಾದ್ಮೇಲೆ ಕೊನೆ ಗಂಟೆಯಲ್ಲಿ ಇಲ್ಲ ಅಂತಾರೆ ಇವತ್ತು ದುಡ್ಡಿನ ಸಮಸ್ಯೆ ಆಗಿದೆ ಇವತ್ತು ಅನೇಕ ಸಮಸ್ಯೆಗಳಿದಾವೆ ನಮ್ಮನ್ನ ಕರೆದು ಮಾತಾಡ್ತಾ ಇಲ್ಲ ಮಾನ್ಯ ಮಂತ್ರಿಗಳು ನಮ್ಗೆ ಅದೊಂದೇ ನಮಗೆ ತುಂಬಾ ಗೊದ್ದಲವಾಗಿರೋದು ಯಾಕೆ ಅಂದ್ರೆ ಅಧಿಕಾರಿಗಳು ಒಂಥರ ಹಿಟ್ಲರ್ ರೂಲ್ ನಮ್ಮ ಆಯುಕ್ತರಂತೂ ಈ ಶಿಕ್ಷಣ ಇಲಾಖೆಯ ಆಯುಕ್ತರಂತೂ ನಾವು ಇವತ್ತು ಯಾವ ಏನ್ ಹೇಳಬೇಕು ಅನ್ನೋದೇ ಇಲ್ಲ ನಮಗೆ ಯಾವುದೇ ಒಂದು ವಿಷಯ ಪರಿಗಣಿಸಲ್ಲ ಅಂದ್ರೆ ಯಾರಿಗೋಸ್ಕರ ಸಂಸ್ಥೆ ಯಾರಿಗೋಸ್ಕರ ಆದೇಶ ಆದೇಶ ಎಲ್ಲ ಬರೀ ಖಾಸಗಿ ಶಾಲೆಗಳಿಗ ಸರ್ಕಾರಿ ಶಾಲೆಯ ಇವ್ರ ಜವಾಬ್ದಾರಿ ಅಲ್ವಾ ಅಲ್ಲಿರೋ ಇವ್ರು ಹೇಳಿ ಒಂದು ಥರ್ಮಾಮೀಟ್ರ್ ಒಂದು ಸ್ಯಾನಿಟೈಸರ್ ಯಂತ್ರ ಒಂದು ಸೋಡಿಯಂ ಹೈಪೋಕ್ಲೋರೈಟ್ ಇಟ್ಟಿದಾರ ಅಂತ ಇವತ್ತು ಮಕ್ಕಳನ್ನ ನೂರಾರು ಮಕ್ಕಳನ್ನ ಕರೆದು ಕರೆದು ಪಾಠ ಮಾಡ್ಕೊಂಡು ಇವತ್ತು ನೀವು ಕರೋನಾ ಹರಡೋದಿಕ್ಕೆ ಕಾರಣಭೂತರಾಗ್ತಾ ಇದ್ದೀರಲ್ಲ ಇದನ್ನ ಕೇಳೋದಿಕ್ಕೆ ಯಾವನು ಇಲ್ವಾ ಈ ರಾಜ್ಯದಲ್ಲಿ ಮಾಧ್ಯಮಗಳು ನೀವು ಧ್ವನಿ ಎತ್ತಬೇಕು ಅಲ್ಲಿರೋ ಮಕ್ಕಳು ಮಕ್ಕಳಲ್ವಾ ಪಾಲಕ ಪೋಷಕರೇ ಕಳಿಸ್ತಾ ಇದಾರೆ ಖಾಸಗಿ ಶಾಲೆಗಳಲ್ಲೂ ಕೂಡ ಇವತ್ತೇನಾಗಿದೆ ಸರ್ಕಾರಿ ಶಾಲೆ ಆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋದಕ್ಕೆ ಅಂತಾನೆ ಅದರ ಪ್ರೋಸ್ ಅಂಡ್ ಕಾನ್ಸ್ ಜನಕ್ಕೆ ಗೊತ್ತಾಗ್ಲಿ ಅಂತಾನೆ ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು ಹಾಗಾಗಿ ನಿಮ್ಗೆ ಲೈವ್ ಅಲ್ಲಿ ತಗೊಂಡಿರೋದು ಟೆಲ್ಲಸ್ ಆಗಿದ್ದಾರೆ ಶಶಿಕುಮಾರ್ ಅವರೇ ಸಲ್ಯೂಟ್ ಹೊಡಿತೀನಿ ಈಗ ಸರ್ಕಾರ ಮತ್ತು ಸರ್ಕಾರದ ಜನಪ್ರತಿನಿಧಿ ಶಶಿಕುಮಾರ್ ಒಂದ್ ಸೆಕೆಂಡ್ ಸರ್ಕಾರ ಮತ್ತು ಸರ್ಕಾರದ ಜನಪ್ರತಿನಿಧಿಗಳು ಅಥವಾ ಇನ್ಚಾರ್ಜ್ ಮಿನಿಸ್ಟರ್ಗಳು ಯಾವಾಗ ಮಾತಾಡಬೇಕಾದ್ರೂ ಕೂಡ ಕೊರೋನಾ ಬಗ್ಗೆ ಅಫ್ಕೋರ್ಸ್ ಎಕ್ಸಾಮ್ ಟೈಮಲ್ಲಿ ಅವರು ಪ್ರಸ್ತಾಪ ಮಾಡಿದಾಗಲೂ ಕೂಡ ತುಂಬಾ ಕೇರ್ಫುಲ್ ಆಗಿರ್ತೀವಿ ಯಾವುದೇ ರೀತಿ ತೊಂದರೆ ಇಲ್ಲ ನಾನು ಅದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂದ್ರು ಎಕ್ಸಾಮ್ ಮಾಡಿದ್ರು ರಿಸಲ್ಟ್ ಅನೌನ್ಸ್ ಆಯ್ತು ಎಕ್ಸಾಮ್ ಮಾಡೋದು ಒಂಥರ ಬೇರೆ ಆದ್ರೆ ಪ್ರತಿನಿತ್ಯ ಶಾಲೆ ನಡೆಸೋದು ಬೇರೆ ಡ್ಯೂ ರಿಯಲಿ ಫೀಲ್ ಶಶಿಕುಮಾರ್ ನನ್ನ ಪ್ರಶ್ನೆ 1 2 3 4 5 ಹಲವಾರು ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತ ಇಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿ ನಡೆಸೋಕ್ ಸಾಧ್ಯನಾ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು ಖಂಡಿತವಾಗ್ಲೂ ಹರೀಶ್ ಇವಾಗ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಏನಿದೀವಿ ಬಹುತೇಕ ಸಜ್ಜಾಗಿದ್ದಾರೆ ಆದರೆ ಕಷ್ಟ ಇದೆ ಯಾಕೆ ನಂಬರ್ ಒನ್
ಇವತ್ತು ನಾವು ಮಾಡಬೇಕರೆ ನಾವಲ್ಲ ಕಾರಣಕರ್ತರಾಗೋದು, ನಾಳೆ ದಿನ ಈ ಒಂದು ದೊಡ್ಡ ವ್ಯವಸ್ಥೆಗೆ ಪಾಲಕ ಪೋಷಕರು ಮುಖ್ಯ ಕಾರಣ ಆಗ್ತಾರೆ. ಇವತ್ತು ಪರೀಕ್ಷೆ SSLCಗೆ ನಾವು ಸಪೋರ್ಟ್ ಮಾಡಿದ್ವಿ, ಯಶಸ್ವಿ ಪೂರ್ವಕವಾಗಿ ಮಾಡಿದ್ವಿ, ಆದ್ರೆ ಎಷ್ಟೋ ಪಾಲಕ ಪೋಷಕರು ಪ್ಯಾರಾಸಿಟಮಲ್ ಹಾಕಿ ಕೋವಿಡ್ ಇರ್ತಕ್ಕಂಥವ್ರನ್ನು ಕಳಿಸಿದ್ರು. ಇದೇ ಒಂದು ರೆಗ್ಯುಲರ್ ಶಾಲೆ ಪ್ರಾರಂಭ ಆದಾಗ ಆ ಮೈಕ್ರೋ ಪ್ಲಾನಿಂಗ್ ಸಾಧ್ಯವಾ? ನಮಗೂ ಇದೆ, ನಾವು ಮನುಷ್ಯರೇ, ನಮಗ್ ಅರ್ಥ ಆಗುತ್ತೆ. ಯಾಕಂದ್ರೆ ಇವತ್ತು ನಮ್ಮ ಭಾರತದಲ್ಲಿ ನಮ್ಮ ಸಿವಿಕ್ ಸೆನ್ಸ್ ಎಷ್ಟು ಈ ಪ್ರಮಾಣದಲ್ಲಿದೆ ಅಂದ್ರೆ, ನೀವು ಎಲ್ಲಾ ಮಾಧ್ಯಮದವರು ಕೂಡ ಜನಸಾಮಾನ್ಯರನ್ನ ತುಂಬ ಬಾಯಲ್ಲಿ ಹೊಗಳಿದ್ದೀರಾ. ಯಾಕೆ ಅಂದ್ರೆ ಕಾಮನ್ ಆಗಿ ಮಿನಿಮಮ್ SOP ಮಾಡಿಲ್ಲ ನಾಗರಿಕತೆಯಲ್ಲಿ. ಆಗ ಶಾಲೆಯಲ್ಲಿ ಸಾಧ್ಯನಾ, ಮಕ್ಕಳಲ್ಲಿ ಸಾಧ್ಯನಾ, ಎಲ್ಲ ಯಕ್ಷ ಪ್ರಶ್ನೆ ಇದೆ. ಎರಡನೇದು, ಇದಕ್ಕೆ ತಗಲುವಂತ ಖರ್ಚು ತುಂಬಾ ಜಾಸ್ತಿ ಆಗುತ್ತೆ. ಒಂದ್ ನಿಮಿಷ ಹಾಗೆ ನೇರ ಸಂಪರ್ಕದಲ್ಲಿ, ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾಜಿ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ. ಸರ್ ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್ ಸರ್. ಕೊರೋನಾ ಪ್ರತಿನಿತ್ಯ ಲೆಕ್ಕಾಚಾರಗಳು ಈಗ ಮಿತಿಮೀರ್ ಮುಂದಕ್ಕೆ ಹೋಗ್ತಾ ಇದೆ, ಕಂಟ್ರೋಲಿಂಗ್ ಬಹಳ ಕಷ್ಟ ಆಗ್ತಾ ಇದೆ. ಇನ್ನೊಂದ್ ಕಡೆ ಅನ್ಲಾಕ್ ಓಪನ್ ಆಗ್ತಾ ಇದೆ. ಈಗಿನ ಮಾಹಿತಿ ಪ್ರಕಾರ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಮಕ್ಕಳನ್ನ ಶಾಲೆಗೆ ಕರೆಸುವಂತ ಮಾರ್ಗಸೂಚಿ ರೆಡಿ ಆಗ್ತಿದೆ, ಡಿಸ್ಕಷನ್ ನಡೀತಿದೆ, ಪ್ರೋಸ್ ಅಂಡ್ ಕಾನ್ಸ್ ಅಂತ. ನಿಮ್ಮ ಮೊದಲ ರಿಯಾಕ್ಷನ್ ಇದ್ರ ಬಗ್ಗೆ? ಮಂತ್ರಿಗಳ ಸ್ಟೇಟ್ಮೆಂಟ್ ಓದ್ದೆ ನಾನು. ಹಾ ಸರ್, ಮಾಧ್ಯಮದಲ್ಲಿ. ಹಾ ಸರ್, ಈಗ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂದ್ರೆ ಬರೀ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸೀಮಿತ ಆಗೋದು ಕಷ್ಟ. ಒಂದು ಅಲ್ಲಿ ಮಕ್ಕಳ ಸಂಖ್ಯೆ ಮತ್ತೆ ನಮ್ಮ ಕೋಣೆಗಳು ನೋಡಿದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋದು ಕಷ್ಟ ಆಗ್ಬಹುದು, ಮತ್ತೆ ಯಾವುದೇ ರೀತಿಯಾಗಿ ವೈಜ್ಞಾನಿಕವಾಗಿ ಸಬ್ಜೆಕ್ಟ್ ವೈಸ್ ನಡೆಸಲು ಕಷ್ಟ ಆಗ್ಬಹುದು. ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದ್ರೆ ಏನಾಗುತ್ತೆ, ಕೂತ್ಕೋಬೇಕಾದ್ರೆ ನಡೆಸ್ಬೋದು, ತೊಂದರೆ ಆಗೋದಿಲ್ಲ. ಬಟ್ ಮಕ್ಕಳು, ಅವ್ರ ಸಣ್ಣ ಸಣ್ಣ ಮಕ್ಳು ಇರ್ತಾರೆ, ನೀರ್ ಕುಡಿಯಕ್ ಒಟ್ಟಿಗೆ ಹೋಗ್ತಾರೆ, ಏನೋ ಬಾತ್ರೂಮ್ ಹೋಗ್ತಾರೆ, ಗ್ರೌಂಡ್ ಅಲ್ಲಿ ಆಟ ಆಡ್ತಾರೆ, ಅವಾಗ ಏನ್ ಮಾಡ್ತೀರಾ ಸರ್? ಶಿಕ್ಷಣ ಸಚಿವರ ಮಾಹಿತಿ ಏನಪ್ಪಾ ಅಂದ್ರೆ, ಅವ್ರು ಈ ಹಿಂದೆ ಕೂಡ ಮಾತಾಡಿ ನಿಮ್ಮ ಗಮನಕ್ಕೆ ತಂದ್ಬಿಡ್ತೀನಿ ಅಷ್ಟೇ, ಫಸ್ಟ್ ಕಾಲೇಜ್ ಶುರು ಮಾಡ್ತೀವಿ, ಆಮೇಲೆ ಅದು ನೋಡ್ಕೊಂಡು ಪ್ರೌಢಶಾಲೆಗೆ ಬರ್ತೀವಿ, ಆಮೇಲೆ ಪ್ರಾಥಮಿಕಕ್ಕೆ ಬರ್ತೀವಿ ಅಂತಿದ್ರು. ಮೇಬಿ ದಟ್ ಇಸ್ ಆಲ್ಸೋ ಫೈನ್. ಈಗ ನಾವೇನ್ ಹೇಳ್ತಾ ಇರೋದು, ನಾನು September 4 ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ, ಕರೆಕ್ಟ್, ತಮ್ಮ ಚಾನೆಲ್ ಅಲ್ಲಿ ಬಂದಿತ್ತು. ಶಿಕ್ಷಣಕ್ಕೆ ಶಿಕ್ಷೆ ಕೊಡ್ತಾ ಇದಾರೆ ಈ ಸರ್ಕಾರ ಅಂತ. ಎಲ್ಲೋ ಒಂದ್ ಕಡೆ ಇವತ್ತು ಸಂಪೂರ್ಣವಾದಂತ ವ್ಯವಸ್ಥಿತವಾಗಿ ಇವರು ವೈಜ್ಞಾನಿಕವಾಗಿ ಪ್ಲಾನ್ ಮಾಡ್ತಾ ಇಲ್ಲ. ಈಗ ಆಗ್ಲೇ ತಾವು ಉದಾಹರಣೆ, ನಾವು ಬೇರೆಯವರ ಮಿಸ್ಟೇಕ್ಸ್ ಇಂದಾನು ಕಲಿಬೇಕಾಗುತ್ತೆ. ಈಗ ನೀವೇ ನೋಡಿ, ಈಗ ಬೇರೆ ಕಂಟ್ರಿನಲ್ಲಿ, ಯುರೋಪ್ ಇರ್ಬೋದು ಅಥವಾ ಯುರೋಪ್ ಕಂಟ್ರಿಗಳಲ್ಲಿ ಈಗಾಗ್ಲೇ ಸೆಕೆಂಡ್ ವೇವ್ ಪ್ರಾರಂಭ ಆಗಿದೆ. ಹೌದು, ನಾವು ಇನ್ನ ಫಸ್ಟ್ ವೇವ್ ಸರಿಯಾಗಿ ನಾವು ಪೀಕ್ ಆಗಿಲ್ಲ ಅಂತ ಕೆಲವು ಜನರ ಅಭಿಪ್ರಾಯ ಇದೆ. ನನ್ನ ಸಲ ಏನಂದ್ರೆ, ಮಾನ್ಯ ಮಂತ್ರಿಗಳು ಇರ್ಬೋದು, ಸರ್ಕಾರ ಇರ್ಬೋದು, ಫಸ್ಟ್ ಎಪಿಡಾಮಿಯಾಲಜಿಸ್ಟ್ ಕರ್ಸಿ, ವೈರಾಲಜಿಸ್ಟ್ ಕರ್ಸಿ, ಹೆಲ್ತ್ ಪ್ರೊಫೆಷನಲ್ಸ್ ಯಾರಿದ್ದಾರೆ ಅವ್ರಿಗೆ ಕರ್ಸಿ, ಏನಿದು ಇದು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವಾಗ ಪೀಕ್ ಆಗುತ್ತೆ, ಹೇಗ್ ಪೀಕ್ ಆಗ್ತವೆ, ಇದ್ರದ್ದು ವೈಜ್ಞಾನಿಕ ಪರಿಣಾಮ ಏನಾಗುತ್ತೆ ಅಂತ ಎಲ್ಲವನ್ನು ಸಾಧಕ ಬಾಧಕ ಕೇಳ್ಕೊಂಡು ಮೊದಲು, ಅದಾದ್ಮೇಲೆ ದೇ ಶುಡ್ ಕಮ್ ಅಂಡ್ ಆಸ್ಕ್. ಸರ್, ನಿಮ್ಮನ್ನೆಲ್ಲ ಕರೆದಿದ್ದಾರ ಸರ್ ಏನಾದ್ರು ಇದ್ರ ಬಗ್ಗೆ ಮಾತಾಡ್ಬೇಕು ಬನ್ನಿ ಅಂತ? ಏನೋ ಪತ್ರ ಬರ್ದಿದ್ದಾರೆ ಅಂತ ಸುದ್ದಿ ಇದೆ. ಹಾ ಸರ್, ಆದ್ರೆ ಆ ಪತ್ರವನ್ನ ನಾನು ಬರೀ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ರು, ನನ್ಗೆ ಇನ್ನ ತಲುಪದಿದೆ. ಬಟ್ ಏನೇ ಇದ್ರು ಕೂಡ ಕೇಳಿದ್ರ ಸಲಹೆ ಕೇಳಿದ್ರೆ ನಾವು ಕೊಡೋಣ ಅಂತೆ. ಬಟ್ ಹೆಲ್ತ್ ಪ್ರೊಫೆಷನಲ್ಸ್ ಗೆ ಅವ್ರಿಗೆ ಫಸ್ಟ್ ಚರ್ಚೆ ಮಾಡಿ ಅವ್ರ ಅಭಿಪ್ರಾಯ ಏನಿದೆ ಅದಾದ್ಮೇಲೆ ನಿಮ್ಮ ಅಭಿಪ್ರಾಯ ಏನಂತ ಕೇಳೋದು ಸೂಕ್ತ. ಒಂದೇದು, ಎರಡನೇದು, ಈಗ ಪೀಕ್ ಆಗುತ್ತೆ ಗೊತ್ತಿಲ್ಲ. ಮತ್ತೆ ಇದರಲ್ಲಿ ನಾವು ರಾತೂರಿನಲ್ಲಿ ನಾವು ಕಾಲೇಜ್ ಶಾಲಾ ಕಾಲೇಜ್ಗಳನ್ನ ಪ್ರಾರಂಭ ಮಾಡ್ಬಿಟ್ಟು ನಾವೇ ಕಾಂಟ್ರಿಬ್ಯೂಟರ್ ಸೂಪರ್ ಸ್ಪ್ರೆಡರ್ಸ್ ಆಗ್ಬಿಡ್ತೀವ ಅಂತ. ಇದ್ರಲ್ಲಿ ಏನೋ ಆತಂಕ, ಕೋವಿಡ್ ಹೋರಾಟದಲ್ಲಿ ಮಕ್ಳಿಗೆ ನಾವೇ ಸೂಪರ್ ಸ್ಪ್ರೆಡರ್ಸ್ ಮಾಡ್ಬಿಡ್ತೀವ ಅಂತ, ಅದು ಒಂದಿದೆ. ಮತ್ತೆ ನೀವ್ ಹೇಳ್ದಂಗೆ ಈಗ ಸ್ವಲ್ಪ ಏನು ಸೆಕೆಂಡ್ PUC ಇರ್ಬೋದು, ಹೈಯರ್ ಎಜುಕೇಶನ್ ಇರ್ಬೋದು, ಅವರಿಗೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಇದು. ಬಟ್ ಅದನ್ನು ಕೂಡ ಜನರಲ್ಲಿ ಆತಂಕ ಇದೆ, ಎಸ್ಪೆಷಲಿ ಪೋಷಕರಲ್ಲೂ ಆತಂಕ ಇದೆ. ನಿಮ್ಮ ಮಾತುಗಳನ್ನು ಒಂದಷ್ಟು ಸರ್ಕಾರ ಆ ಮೂಲಕ ಗಮನ ಹರಿಸಿ ಲಾಜಿಕಲಿ ಇದಕ್ಕೆ ಒಂದು ಸೊಲ್ಯೂಷನ್ ನ ಕಂಡುಹಿಡಿಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟಿನ್ ಜೊತೆ ಮಾತಾಡಿದಕ್ಕೆ. ಮಾನ್ಯ ಶಾಸಕರು, ಮಾಜಿ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು, ಅಫ್ಕೋರ್ಸ್ ಶಾಲೆಗಳ ಆರಂಭ ಆಗಬೇಕಾ ಬೇಡವಾ ಅನ್ನೋ ಚರ್ಚೆ ಅಂತೂ ಶುರುವಾಗಿದೆ. ಸರ್ಕಾರದ ವಾದ ಒಂದು ಕಡೆ, ಶಿಕ್ಷಣ ತಜ್ಞರ ಅಭಿಪ್ರಾಯ ಇನ್ನೊಂದು ಕಡೆ. ಅಫ್ಕೋರ್ಸ್ ಈ ಲೈವ್ ಶೋನಲ್ಲಿ ಖಾಸಗಿ ಶಾಲೆಗಳ ಒಕ್ಕೂಟದ ಶಶಿಕುಮಾರ್ ಕೂಡ ನಮ್ಮ ಜೊತೆ ಲೈವಲ್ಲೇ ಇದ್ದಾರೆ, ಅವ್ರ ಜೊತೆ ಕೂಡ ಮಾತುಕತೆ ಮುಂದುವರಿಸ್ತೀನಿ. ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು news18kannada.com